ಸರ್ಕಾರದಲ್ಲಿ ಈಗ ಒಂದು ಕಡೆಗೆ ವಿವಾದಗಳ ಮೈಮೇಲಿದೆ ಇನ್ನೊಂದು ಕಡೆಗೆ ಈಗ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಚರ್ಚೆಗೆ ಬರ್ತಾ ಇದೆ ಅದರ ಮಧ್ಯದಲ್ಲಿ ದೆಹಲಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾಗ ಹಾಗಿದ್ದಾಗ ಇವತ್ತು ದೆಹಲಿಯಲ್ಲಿ ವಿಚಾರದಲ್ಲಿ ಚರ್ಚೆ ನಡೆಯುತ್ತಾ ದೆಹಲಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಹತ್ವದ ಚರ್ಚೆ ಅಂತಿದ್ದಾರೆ ಸಂಪುಟ ಪುನರ್ರಚನೆಯ ಬಗ್ಗೆ ಪಕ್ಷದ ಪರವಾಗಿ ವರದಿಯನ್ನು ಕೆ ಶಿವಕುಮಾರ್ ಅವರು ನೀಡಲಿದ್ದಾರಂತೆ ದೆಹಲಿಗೆ ಪ್ರಯಾಣವನ್ನ ಡಿಸಿಎಂ ಕೆ ಶಿವಕುಮಾರ್ ಅವರು ಬೆಳೆಸಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಯಲ್ಲಿ ಮಹತ್ವದ ಚರ್ಚೆ ಸಾಧ್ಯತೆ ಅಂತಿದ್ದಾರೆ ಜನವರಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಲವು ತೋರಿದೆ ದೆಹಲಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸೋಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ತೆರಳಿದ್ದಾರೆ ಅಂತ ಹೇಳಿದ್ದಾರೆ ನಿನ್ನೆನೆ ಅಂತ ಇದ್ರು ಅವರು ನಮ್ಮ ದೇವಸ್ಥಾನ ಏನಿದ್ರು ಕೂಡ ದೆಹಲಿಯಲ್ಲಿದೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ದೆಹಲಿಗೆ ಹೋದಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಬೇಡವೆ ಅಂತ ಅಂತ ಇದ್ರು ಸೊ ದೇವಸ್ಥಾನದಲ್ಲಿ ಇವತ್ತು ಸಂಪುಟ ಪುನರ್ರಚನೆಯ ಬಗ್ಗೆ ಮಹತ್ವದ ಚರ್ಚೆಯನ್ನು ದೇವರ ಜೊತೆಗೆ ಮಾಡಿ ಬರ್ತಾರಂತೆ ಸೊ ಆ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಗುತ್ತಾ ಅಥವಾ ಇಲ್ವಾ ಏನು ಮಾರ್ಗದಂಡ ಮಾನದಂಡಗಳು ಏನಿರುತ್ತೆ ಯಾವೆಲ್ಲ ಸಚಿವರಿಗೆ ಕೋಕ್ ಕೊಡ್ತಾರೆ ಯಾವೆಲ್ಲ ಸಚಿವರಿಗೆ ಅವಕಾಶಗಳು ಸಿಗುತ್ತೆ ಅನ್ನೋದನ್ನು ನೋಡಬೇಕಿದೆ ಮೆಂಬರ್ಗೆ ಚೇರ್ಮೆನ್ಗಳಿಗೆ ಒಂದೊಂದು ವರ್ಷ ಮಾಡಿಬಿಡ್ತೀವಿ ಆರಾರು ತಿಂಗಳು ಮಾಡಿರ್ತೀವಿ ಎರಡೂವರೆ ವರ್ಷ ಮಾಡ್ತೀವಿ ಏನು ಅವನ್ನ ರಾಜೀನಾಮೆ ಕೊಡಿಸ್ಬೇಕಾರೆ ಆ ದೇವರೇ ಕಾಪಾಡಬೇಕು ಈಗ ಬೇರೆ ಚೇರ್ಮೆನ್ ಬೇರೆ ಎರಡು ವರ್ಷ ಎರಡು ವರ್ಷ ಮಾಡಿಬಿಟ್ಟಿದೀವಿ ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ನಾನು ಆಲ್ ಬೋರ್ಡ್ ಚೇರ್ಮನ್ಸು ಎಲ್ಲ ಬಿಟ್ಕೊಡ್ಬೇಕು ಅದಕ್ಕೆ ಮುಂಚಿತವಾಗಿ ಅವ್ರಿಗೆಲ್ಲ ನಾವು ಇಂಡಿಕೇಶನ್ ಕೊಟ್ಟಿದ್ದೀವಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ ಅದರಿಂದ ಕೆಲವರು ಹೊಟ್ಟೆ ಮೊಟ್ಟೆಯವ್ರೆ ತಡ್ಕಳ ಕಾಯ್ತಾ ಇದೆ ನೀವೆಲ್ಲ ನಮ್ಮ ಜೊತೆ ಇರುವಾಗ ನಾನು ಅವ್ರಿಂದ ಜನರ ಆಶೀರ್ವಾದ ಇರೋವರಿಗೆ ನಾ ಜಗ್ಗವನು ಅಲ್ಲ